प्रिय विद्यार्थिगळे इंदु नावु मूरनेय तरगतिय कन्नड पाठ्यपुस्तकद नाल्कनेय पद्यपाठ कंद ई पद्यद कुरितु अध्ययन माडोण। विद्यार्थिगळे हिंदिन तरगतियल्लि ई पाठक्के संबंधिसिदंते नावु ई पद्यदल्लि बरुवंतह पदगळ अर्थ टिप्पणि हागू पद्यवन्नु रागवागि हाडुवुदन्नु गमनिसिद्देवे। ಇದರ ಜೊತೆಗೆ ಈ ಪದ್ಯದ ಸಂಕ್ಷಿಪ್ತವಾದ ಸ್ಪಷ್ಟವಾದ ಸಾರಾಂಶವನ್ನು ಸಹ ನಾವು ಅಧ್ಯಯನ ಮಾಡಿದ್ದೇವೆ। ಪ್ರಸ್ತುತ ಇವತ್ತಿನ ಒಂದು ಈ ಅವಧಿಯಲ್ಲಿ ನಾವು ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪತ್ರಿಕೆಯನ್ನು ಬಿಡಿಸೋಣ। ಅಭ್ಯಾಸ ಅ ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸಿ। ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಬಿಟ್ಟ ಸ್ಥಳದ ರೂಪದಲ್ಲಿ ನೀಡಲಾಗಿದೆ, ಅವುಗಳನ್ನು ಪದ್ಯದಲ್ಲಿ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ತಾವು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ। ಒಂದು, ಅಳುವ ಕಂದನ ತುಟಿಯು ಡ್ಯಾಶ್, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ। ಎರಡು, ಆಡಿ ಬಾಣನ ಕಂದ ಡ್ಯಾಶ್, ಉತ್ತರ ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ। ಮೂರು, ಕೂಸು ಇದ್ದ ಮನೆಗೆ ಡ್ಯಾಶ್, ಉತ್ತರ ಕೂಸು ಇದ್ದ ಮನೆಗೆ ಬೀಸನಿಕೆ ಯಾತಕ। ನಾಲ್ಕು, ಕಂದಾನ ಕಿರಿಕಿರಿ ಡ್ಯಾಶ್, ಉತ್ತರ ಕಂದಾನ ಕಿರಿಕಿರಿ ಇಂದೇನು ಹೇಳಲಿ। ಮುಂದಿನ ಪ್ರಶ್ನೆ, ಪ್ರಶ್ನೆ ಅ ಒಂದೊಂದು ಪದ ವಾಕ್ಯದಲ್ಲಿ ಉತ್ತರ ಬರೆ। ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೀಡಿದ್ದಾರೆ, ಆ ಎಲ್ಲ ಪ್ರಶ್ನೆಗಳಿಗೆ ನೀವು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಬೇಕು। ಪ್ರಶ್ನೆ ಒಂದು, ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ, ತಾಯಿ ಕಂದನ ಅಂಗಾಲನ್ನು ತೆಂಗಿನಕಾಯಿ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ। ಪ್ರಶ್ನೆ ಎರಡು, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ। ಪ್ರಶ್ನೆ ಮೂರು, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಉತ್ತರ, ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿರುವ ತ್ರಿಶೂಲದಂತೆ ಹೊಳೆಯುತ್ತಿರುತ್ತದೆ ಅಥವಾ ಹೊಳೆಯುತ್ತದೆ। ಪ್ರಶ್ನೆ ನಾಲ್ಕು, ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? ಉತ್ತರ, ಮಗು ಸಂಜಯ ಚಂದ್ರಮನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ। ವಿದ್ಯಾರ್ಥಿಗಳೇ ಇವು ಒಂದೊಂದು ವಾಕ್ಯ ಅಥವಾ ಒಂದೊಂದು ಪದದಲ್ಲಿ ಉತ್ತರಿಸಿ ಈ ಪ್ರಶ್ನೆಗೆ ಎಲ್ಲ ಉತ್ತರಗಳಾಗಿವೆ। ಮುಂದಿನ ಪ್ರಶ್ನೆ, ಪ್ರಶ್ನೆ ಈ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು। ಪ್ರಶ್ನೆ ಒಂದು, ಕೂಸು ಇದ್ದ ಮನೆಗೆ ಬೀಸನಿಗೆ ಬೇಡ ಏಕೆ? ಉತ್ತರ, ಕೂಸು ಮನೆಯ ಒಳಗೆ ಹೊರಗೆ ಓಡಾಡುವುದರಿಂದ ಗಾಳಿ ಬೀಸಿದ ಅನುಭವವಾಗುತ್ತದೆ, ಆದ್ದರಿಂದ ಬೀಸನಿಗೆ ಬೇಡ। ಪ್ರಶ್ನೆ ಎರಡು, ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಉತ್ತರ, ಆಡಿ ಬರುವ ಕಂದನ ಅಂಗಾಲನ್ನು ಹಾಗೂ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವ ಮೂಲಕ ಉಪಚರಿಸುವಳು। ಮುಂದಿನ ಪ್ರಶ್ನೆ, ಸಾಮರ್ಥ್ಯಾಧಾರಿತ ಚಟುವಟಿಕೆ ಅ ತಪ್ಪುಗಳನ್ನು ಸರಿಪಡಿಸಿ ಬರೆ।
ವಿದ್ಯಾರ್ಥಿಗಳೇ, ಇಲ್ಲಿ ಮೂರು ವಾಕ್ಯಗಳನ್ನು ಅವರು ನೀಡಿದ್ದಾರೆ. ಅವು ಅಥವಾ ಆ ವಾಕ್ಯಗಳಲ್ಲಿ ಕೆಲವೊಂದಿಷ್ಟು ಪದಗಳು ತಪ್ಪಾಗಿವೆ, ಅವುಗಳನ್ನು ನಾವು ಸರಿಪಡಿಸಿ ಬರೆಯಬೇಕು. ಒಂದು, ಬೀಸಣಿಗೆ ಗಾಳಿ ಸುಳಿದವ. ಇಲ್ಲಿ ಸುಳಿದಾವು ಅಂತ ನಾವು ಬರಿಬೇಕು. ನೋಡ್ರಿ, ಇಲ್ಲಿ ಸುಳಿದವ ಐತ್ಲ್ಯಾ, ಇದನ್ನ ಬೀಸಣಿಗೆ ಗಾಳಿ ಸುಳಿದಾವ ಅಂತ ನಾವು ಸರಿಯಾದ ರೂಪವನ್ನು ಬರೆಯಬೇಕು. ಎರಡು, ಕುಡಿ ಹುಬ್ಬ ಬೇವಿನೆಸಳಂಗ. ಇಲ್ಲಿ ಕುಡಿ ಹುಬ್ಬು ಅಂತ ಬರಿಬೇಕು, ಇಲ್ಲಿ ಎಸಳಹಂಗ ಅಂತ ಬರಿಬೇಕು. ಇಲ್ಲಿ ನೋಡಿ, ಕುಡಿ ಹುಬ್ಬು ಬೇವಿನೆಸಳಹಂಗ, ಈ ರೀತಿಯಾಗಿ ನಾವು ಸರಿಯಾದ ರೂಪವನ್ನು ಬರೆಯಬೇಕು. ಮೂರು, ಚಂದಮನ ತಂದು ನಿಲ್ಲಿಸೆಂದ. ಹೌದಾ, ಇಲ್ಲಿ ಚಂದಮನ ಆಗಿದೆಯಾ, ನಂತರ ಇಲ್ಲಿ ನಿಲ್ಲಿಸೆಂದ. ಇಲ್ಲಿ ನೋಡಿ, ಚಂದ್ರಮನ ತಂದು ನಿಲ್ಲಿಸೆಂದ ದ ಅಂತ ಬರಿಬೇಕು. ಇಲ್ಲಿ ಚಂದಮ ಆಗೈತಿ, ಇಲ್ಲಿ ಚಂದ್ರಮನ ಅಂತ ನಾವು ಸರಿಯಾದ ರೂಪವನ್ನು ಬರಿಬೇಕು. ನೋಡಿ, ಚಂದ್ರಮನ ತಂದು ನಿಲ್ಲಿಸೆಂದ. ಹೌದಾ, ಮುಂದಿನ ಪ್ರಶ್ನೆ. ಪ್ರಶ್ನೆ ಆ, ಈ ಸಾಲುಗಳನ್ನು ನಕಲು ಮಾಡು. ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ವಾಕ್ಯಗಳನ್ನು ನೀಡಿದ್ದಾರೆ. ಅದರ ಕೆಳಗಡೆ ಎರಡೆರಡು ಸಾಲುಗಳನ್ನು ಬರೀಲಿಕ್ಕೆ ಅವಕಾಶವನ್ನು ಅಥವಾ ಸ್ಥಳಾವಕಾಶವನ್ನು ನೀಡಿದ್ದಾರೆ. ಅವುಗಳನ್ನು ನಾವು ಮೇಲೆ ಯಾವ ರೀತಿ ಒಂದು ವಾಕ್ಯವನ್ನು ಅವರು ನೀಡಿದ್ದಾರೋ ಅದೇ ರೀತಿಯಾಗಿ ನಾವು ಕೆಳಗಡೆ ಬರೆಯಬೇಕು. ನಾನೀಗ ಬರ ತೋರಿಸಿನಿ, ಅದೇ ರೀತಿಯಾಗಿ ತಾವು ಸಹ ಬರೆಯಬೇಕು. ನೋಡಿ, ಆಡಿ ಬಾ ನನ ಕಂದ ಅಂಗಾಲ ತೊಳೆದೇನ. ಇದೇ ಒಂದು ವಾಕ್ಯವನ್ನು ನಾವು ಎರಡು ಬಾರಿ ಇಲ್ಲಿ ಕೆಳಗಡೆ ಬರೆಯಲಾಗಿದೆ. ತಾವು ಸಹ ಇದು ಯಾವ ರೀತಿಯಾಗಿದೆಯೋ ಈ ವಾಕ್ಯ, ಇದೇ ರೀತಿಯಾಗಿ ತಾವು ಸಹ ಇಲ್ಲಿ ಕೆಳಗಡೆ ಎರಡು ಸಲ ಬರೆಯಬೇಕು. ನಂತರ ಕುಡಿ ಹುಬ್ಬು ಬೇವಿನೆಸಳಂಗ, ಇಲ್ಲಿ ಸಹ ಈ ವಾಕ್ಯವನ್ನು ಅಥವಾ ಈ ಸಾಲನ್ನು ತಾವು ಸಹ ಒಂದು ಮತ್ತು ಎರಡನೇ ಸಾಲುಗಳಲ್ಲಿ ಎರಡು ಸಲ ಬರೆಯಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ಈ, ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ. ವಿದ್ಯಾರ್ಥಿಗಳೇ, ಈ ಕಂದ ಪದ್ಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಒತ್ತಕ್ಷರ ಪದಗಳನ್ನು ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು ಅಂತ ಈ ಪ್ರಶ್ನೆಯನ್ನು ನೀಡಲಾಗಿದೆ. ನೋಡಿ, ಒಂದು ಇದ್ದ, ಎರಡು ತಕ್ಕೊಂಡು, ಮೂರು ಕಣ್ಣೋಟ, ನಾಲ್ಕು ಕೈಯಲಗು, ಐದು ಹೊಳೆದಂಗ, ಆರು ಚಂದ್ರಮ. ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಒತ್ತಕ್ಷರ ಪದಗಳಾಗಿವೆ. ಇನ್ನೂ ಅನೇಕ ಪದಗಳು ಬರುತ್ತವೆ. ತಾವು ಸಹ ಹೊಸ ಪದಗಳನ್ನು ಅಥವಾ ಇನ್ನೂ ಹೆಚ್ಚಿನ ಪದಗಳನ್ನು ಸಹ ಬರೆಯಬಹುದಾಗಿದೆ. ಬರೆಯಲು ಪ್ರಯತ್ನವನ್ನು ಸಹ ಮಾಡಿರಿ. ಮುಂದಿನ ಪ್ರಶ್ನೆ ಭಾಷಾ ಚಟುವಟಿಕೆ. ಅದರಲ್ಲಿ ಮೊದಲ ಪ್ರಶ್ನೆ ಅ, ಸಮಾನಾರ್ಥಕ ಪದಗಳನ್ನು ಬರೆ. ಹೌದಾ ಪ್ರಿಯ ವಿದ್ಯಾರ್ಥಿಗಳಲ್ಲಿ, ಸಮಾನಾರ್ಥಕ ಪದಗಳಂದ್ರೆ ಒಂದು ಪದಕ್ಕೆ ಅದೇ ರೀತಿಯ ಪದವನ್ನು ಅಥವಾ ಅದೇ ಅರ್ಥವನ್ನು ಕೊಡುವಂತಹ ಪದಗಳನ್ನು ನಾವು ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಹಿಂದಿನ ನಾವು ಕೆಲವೊಂದಿಷ್ಟು ಅವಧಿಗಳ ಹಿಂದೆ ಸಮಾನಾರ್ಥಕ ಪದಗಳು ಹಾಗೂ ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಮಾಡಿ ಹಾಕಲಾಗಿದೆ. ತಾವು ಅದನ್ನು ಸಹ ಗಮನಿಸಬಹುದಾಗಿದೆ. ಹೌದಾ, ಈಗ ಪ್ರಶ್ನೆ ಅ, ಸಮಾನಾರ್ಥಕ ಪದಗಳನ್ನು ಬರೆ. ಒಂದು ಬಂಗಾರ, ಬಂಗಾರ ಈ ಪದದ ಸಮಾನಾರ್ಥಕ ಪದಗಳು ಚಿನ್ನ, ಹೊಣ್ಣು. ಎರಡು ಕೂಸು, ಕೂಸು ಈ ಪದದ ಸಮಾನಾರ್ಥಕ ಪದಗಳು ಮಗು, ಕಂದ. ನಂತರ ಮೂರು ತಾಯಿ, ತಾಯಿ ಈ ಪದದ ಸಮಾನಾರ್ಥಕ ಪದಗಳು ಅಮ್ಮ, ಅವ್ವ. ಹೀಗೆ ಇನ್ನೂ ಅನೇಕ ಪದಗಳನ್ನು ನಾವು ಸಹ ಬರೆಯಬಹುದಾಗಿದೆ. ತಾವು ಸಹ ಬರೆಯಲು ಪ್ರಯತ್ನಿಸಿರಿ. ಮುಂದಿನ ಪ್ರಶ್ನೆ. ಪ್ರಶ್ನೆ ಆ, ಈ ವಾಕ್ಯಗಳಲ್ಲಿ ಅಡ್ಡಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಪ್ರಶ್ನೆ ಒಂದು, ಕೂಸು ಇದ್ದ ಮನಿಗೆ
ಬೀಸಣಿಗೆ ಯಾತಕ. ಹೌದು, ಇಲ್ಲಿ ಮಣಿಗೆ ಈ ಪದಕ್ಕೆ ನಾವು ಏನಂತ ಬರೀಬೇಕು, ಮಣಿಗೆ ಇದನ್ನ ಗ್ರಾಂಥಿಕ ರೂಪ ಅಂದರೆ ಮಣೆಗೆ ಅಂತ ನಾವು ಬರೆಯಬೇಕು. ಎರಡು, ಬಂಗಾರ ಮಾರಿ ತೊಳೆದೇನ. ಮಾರಿ ಈ ಪದವನ್ನು ನಾವು ಮಾರಿ ಅಂದರೆ ಮುಖ, ಮುಖ ಅಂತ ನಾವು ಬರೆಯಬೇಕು. ಮೂರು, ಬೀಸಣಿಗೆ ಗಾಳಿ ಸುಳಿದಾವ. ಇಲ್ಲಿ ಸುಳಿದಾವ ಈ ಪದವನ್ನು ನಾವು ಗ್ರಾಂಥಿಕ ರೂಪದಲ್ಲಿ ಬರೆದಾಗ ಸುಳಿದವು. ಹೌದಾ. ನಾಲ್ಕು, ಚಂಜಿಯ ಚಂದ್ರಮನ ನಿಲ್ಲಿಸೆಂದ. ಇಲ್ಲಿ ಚಂಜಿಯ ಈ ಪದದ ಒಂದು ಗ್ರಾಂಥಿಕ ರೂಪ ಸಂಜಯ. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಈ ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಇಲ್ಲಿ ಒಂದನ್ನು ಮಾದರಿಯಾಗಿ ನೀಡಲಾಗಿದೆ. ಹೊಳೆದಂಗ, ಇದಕ್ಕೆ ಗ್ರಾಂಥಿಕ ರೂಪ ಹೊಳೆದ ಹಾಗೆ. ಹೌದಾ. ಈ ಮಾದರಿಯಂತೆ ನಾವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪದಗಳಿಗೆ ನಾವು ಗ್ರಾಂಥಿಕ ರೂಪವನ್ನು ಬರೆಯೋಣ. ಇಲ್ಲಿ ನಾನು ಬರೆದಿದ್ದೇನೆ, ಇವುಗಳನ್ನು ತಾವು ಸ್ಪಷ್ಟವಾಗಿ ಗಮನಿಸಿ. ಒಂದು, ಕುಡಿಹಂಗ, ಕುಡಿಯ ಹಾಗೆ. ಎಸಳಂಗ, ಎಸಳಿನ ಹಾಗೆ. ನೆನೆದಂಗ, ನೆನೆದ ಹಾಗೆ. ಬಂದಂಗ, ಬಂದ ಹಾಗೆ. ಕುಳಿತಂಗ, ಕುಳಿತ ಹಾಗೆ. ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಾವು ಸ್ಪಷ್ಟವಾಗಿ ಸುಂದರವಾಗಿ ಬರೆಯಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ಚರ್ಚೆ ಮಾಡಿದ ವಿಷಯ ಕಂದ ಪದ್ಯದಲ್ಲಿ ಬರುವಂತಹ ಅಭ್ಯಾಸ ಪತ್ರಿಕೆಯನ್ನು ನಾವು ಬಿಡಿಸಿದ್ದೇವೆ. ತಾವೆಲ್ಲರೂ ಸ್ಪಷ್ಟವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ. ಧನ್ಯವಾದಗಳು.